ಎಸ್ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಮತ್ತೊಂದು ಕ್ಷೇತ್ರ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಹರಪನಹಳ್ಳಿಯಲ್ಲಿ ಕರುಣಾಕರ್ ರೆಡ್ಡಿ ಸಿಟ್ಟಿಂಗ್ ಎಮ್ ಎಲ್ ಎ ಸೊ ಮಾಜಿ ಮಂತ್ರಿ ಕೂಡ ಹೌದು ಆದರೆ ಕರುಣಾಕರ್ ರೆಡ್ಡಿಗೆ ಟಿಕೆಟ್ ಅನೌನ್ಸ್ ಆಗಲಿಲ್ಲ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಆ ಕಡೆ ಬಳ್ಳಾರಿಯಲ್ಲಿ ಅವರ ಸಹೋದರ ಸೋಮಶೇಖರ್ ರೆಡ್ಡಿಗೆ ಟಿಕೆಟ್ ಕೊಟ್ಟರು ಅವರಿಗೆ ಕೊಡಲನ ಲೆಕ್ಕಾಚಾರ ಇತ್ತು ಅವರಿಗೆ ಟಿಕೆಟ್ ಕೊಟ್ಟರು ಆದರೆ ಹರಪನಹಳ್ಳಿಯಲ್ಲಿ ಕರುಣಾಕರ್ ರೆಡ್ಡಿಗೆ ಟಿಕೆಟ್ ಕೊಟ್ಟಿಲ್ಲ ಇಲ್ಲಿ ಬಿ ಜೆ ಪಿಗರು ಸ್ಥಳೀಯ ಬಿ ಜೆ ಪಿಗಳು ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ವಾದವನ್ನು ಮಂಡಿಸಿದರು ನಮಗೆ ಲೋಕಲರು ಟಿಕೆಟ್ ಕೊಡಬೇಕು ಅಂತ ಸೊ ಕರುಣಾಕರ ರೆಡ್ಡಿ ಬೇರೆ ಕ್ಷೇತ್ರಕ್ಕೆ ಕೊಡಿ ಇಲ್ಲಿ ಬೇಡ ಇಲ್ಲಿ ಹೊರಗಿನವ್ರವರು ಇಲ್ಲಿ ಸ್ಥಳೀಯವ್ರಿಗೆ ಸಿಗಲ್ಲ ಜೊತೆಗೆ ಅವ್ರಿಗೆ ಸ್ವಲ್ಪ ಆಂಟಿ ಇದೆ ಲೋಕಲ್ ಬಿಜೆಪಿಯಲ್ಲಿ ಅನ್ನೋ ಒಂದು ಚರ್ಚೆ ಇತ್ತು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಹರಪನಹಳ್ಳಿಯಲ್ಲಿ ಯಾರಿಗೆ ಬಿಜೆಪಿ ಟಿಕೆಟ್ ಅಂತ ಸೊ ಕರುಣಾಕರ್ ರೆಡ್ಡಿಗೆ ಟಿಕೆಟ್ ಕೊಟ್ಟಿಲ್ಲ ಹಾಲಿ ಶಾಸಕರು ರೆಡ್ಡಿ ಹರಪನಹಳ್ಳಿಯ ಸಸ್ಪೆನ್ಸಿ ಘೋಷಣೆ ಮಾಡಿಲ್ಲ ಹ್ಮ್ ಘೋಷಣೆ ಮಾಡಿಲ್ಲ ಹ್ಮ್ ಕೊಟ್ಟಿಲ್ಲ ಅಂದ್ರೆ ಬೇರೆ ತರ ಎರಡನೇ ಪಟ್ಟಿ ಬರಬೇಕು ಬಟ್ ಎಂ ಅಲ್ವಾ ಕೊಡಂಗಿದ್ರೆ ಕೊಡ್ಬೇಕಾಗಿತ್ತು ಮೊದಲನೇ ಪಟ್ಟಿಯಲ್ಲೇನೆ ಅಲ್ಲಿಗೆ ಏನೋ ಇದೆ ಅಂತ ಲೆಕ್ಕಾಚಾರ ಅಲ್ಲಿ ಇವರು ಬಹಿರಂಗವಾಗಿ ಒಂದು ಪ್ರೆಸ್ ಫಿಟ್ ಮಾಡ್ಬೇಕೀಗ ಇವೆಲ್ಲ ಇರೋ ಕಾಂಗ್ರೆಸ್ ಕಡೆ ಹೋಗ್ತಾರ ಇಲ್ಲ ಕೆಆರ್ ಪಿ ಪಿ ಕಡೆಗೆ ಹೋಗ್ತಾರ ನೋಡಿದ್ರೆ ನೀವು ಬಹಿರ ಯಾವ್ದು ಪ್ರೆಸ್ ಫಿಟ್ ಮಾಡಿದ್ದು ಇಲ್ಲ ಈ ಹಿಂದೆ ಮಾಡ್ತಿದ್ರು ಅಬ್ಬರ ಏನಿಲ್ಲ ಸೈಲೆಂಟ್ ಆಗಿ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನೋ ಅಂತ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇನ್ನು ನಾಲ್ಕೈದು ದಿನಗಳಲ್ಲಿ ಮುತ್ತಗಿ ವಾಗೀಶ್ ಅಂತ ಅವ್ರು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಸ್ಥಳೀಯ ಬಿಜೆಪಿ ನಾಯಕರು ಜೊತೆಗೆ ಅರಪ್ ಇದು ವಿಜಯನಗರ ಬಿಜೆಪಿಯ ಅಧ್ಯಕ್ಷ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಸೊ ಅವ್ರಿಬ್ರು ಮಧ್ಯೆ ಟಿಕೆಟ್ ಗೆ ಫೈಟ್ ನಡೀತಾ ಲೆಕ್ಕಾಚಾರ ಇದೆ ಸೊ ಕರುಣಾಕರ್ ರೆಡ್ಡಿ ಕೊಡ್ತಾರ ಮತ್ತೇನಾದ್ರು ಎರಡನೇ ಲಿಸ್ಟ್ ಅಲ್ಲಿ ಅಥವಾ ಮುತ್ತುಗಿ ವಾಗೀಶ್ ಕೊಡ್ತಾರ ಅಥವಾ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಿಗೆ ಕೊಡ್ತಾರ ನೋಡೋಣ ಸೊ ನಿಮ್ ಪ್ರಕಾರ ಅರಪ್ನಹಳ್ಳಿ ವಿಧಾನಸಭಾ ಕ್ಷೇತ್ರ ಇನ್ನು ಕಾಂಗ್ರೆಸ್ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ ಇನ್ನು ಇಲ್ಲಿ ನೋಡ್ಬೇಕಲ್ಲ ಏನಾಗ್ ಏನಾಗುತ್ತೆ ಫೈಟ್ ನಡೀತಾ ಇದೆ ನೋಡೋಣ ಅರಪನಹಳ್ಳಿ ಯಾರಿಗೆ ಇಂದ ಯಾರಿಗೆ ಫೈನಲ್ ಆಗುತ್ತೆ ಇಂದ ಯಾರು ಫೈನಲ್ ಆಗುತ್ತೆ ನಿಮ್ ಪ್ರಕಾರ ಅರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಮಾಡಿ ಹಾಗೆ ಯೋಗ್ಯರ್ ಗೋಟ್ ಹಾಕಿ ಯಾರು ಸಮರ್ಥರಿದ್ದಾರೆ ಅವ್ರಿಗೆ ಓಟ್ ಹಾಕಿ ಜಾತಿ ಮತ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಆತ ಪಕ್ಷೇತರ ಆಗಿದ್ರ ಪರವಾಗಿಲ್ಲ ಕಣದಲ್ಲಿ ಇರುವಂತ ಯೋಗ್ಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ